वेलकम बैक गाली जनार्दन रेड्डी मेलिद्द नाल्कु प्रकरणगळु खुलासे आगिदे ईग जनार्दन रेड्डी बीजेपी गे सेरोदक्के रेडियागिद्दु रामुलु वेदिके रेडी माड्तिद्दारे राजकीय री एंट्री मूड नल्लिरो रेड्डिगे रिलीफ जनार्दन रेड्डी मेलिद्द नाल्कु प्रकरणगळिगे इतिश्री गाली जनार्दन रेड्डी कोप्पळद गंगावतियिंद राजकीय री एंट्रिगे रेडियागुत्तिद्दारे ई मध्येने रेड्डिगे 47ने सिटी सिविल कोर्ट दोड्ड रिलीफ कोट्टिदे रेड्डी मेलिद्द नाल्कु प्रकरणगळ केस्गळन्न कोर्ट मुक्तायगोळिसिदे कोर्ट आदेश एनंत नोडोदाद्रे गणपति डी लांक प्राइवेट लिमिटेड केंद्र सरकार बेनामी व्यवहार निर्बंध कायदेयडि नाल्कु केस दाखलागित्तु 2009 अवधियल्लि नडेदिद्द बेनामी आस्ति केस 2021 मे 28 ओट्टु नाल्कु प्रकरण दाखलिसिद्रु 2016 बेनामी व्यवहार निर्बंध कायदेगे तिद्दुपडियागिदे ಹೀಗಾಗಿ 2021 ಮೇ 28 ಕೇಸ್ಗೆ ತಿದ್ದುಪಡಿ ಕಾಯ್ದೆ ಅನ್ವಯ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತ್ತು ಈಗ ಸುಪ್ರೀಂ ಕೋರ್ಟ್ ತೀರ್ಪು ಆಧರಿಸಿ ಸಿಟಿ ಸಿವಿಲ್ ಕೋರ್ಟ್ ರೆಡ್ಡಿ ಮೇಲಿದ್ದ 4 ಕೇಸ್ಗಳನ್ನು ಮುಕ್ತಾಯಗೊಳಿಸಿದೆ ಹೊಸ ಪಕ್ಷ ಅಲ್ಲ ಬಿಜೆಪಿಯತ್ತ ಗಾಲಿಗಾರು ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ಟೋದು ಡೌಟ್ ಯಾಕಂದ್ರೆ ಪ್ರಕರಣಗಳೆಲ್ಲ ಖುಲಾಸೆ ಆಗ್ತಾ ಇರೋದು ಒಂದ್ ಕಡೆಯಾದ್ರೆ ಶ್ರೀರಾಮುಲು ರೆಡ್ಡಿ ಬಿಜೆಪಿಗೆ ವಾಪಸ್ ಕರೆತರಲು ಮನವೊಲಿಸ್ತಾ ಇದ್ದಾರೆ ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ರೆಡ್ಡಿ ರಾಮುಲು ಕೊಟ್ಟ ಹೇಳಿಕೆ ನಮ್ಮಿಡಿ ರಾಜಕೀಯ ಜೀವನ ಪ್ರಾರಂಭವಾಗಿರುವಂತದ್ದೇ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಭಾರತೀಯ ಜನತಾ ಪಕ್ಷ ಅನ್ನೋದು ಕಂಪ್ಲೀಟ್ ಎಲ್ಲಿ ಟಚ್ ಮಾಡಿದ್ರು ಕೂಡ ಅದರ ಮೇಲೆ ಅಭಿಮಾನ ಅನ್ನೋದು ಇರುತ್ತೆ ಪಕ್ಷದ ಹಿರಿಯರೆಲ್ಲರೂ ಕೂಡ ಅವರೇನು ತೀರ್ಮಾನ ತಗೊಳ್ತಾರೆ ಅನ್ನೋಂಥ ಒಂದು ವಿಚಾರ ನಾನು ನೋಡ್ತಾ ಇದ್ದೀನಿ ಜನರ ನಡುವೇನೆ ಇರಬೇಕು ಅನ್ನುವಂಥ ಒಂದು ಉದ್ದೇಶದಿಂದನೇ ನಾನು ಗಂಗಾವತಿಯನ್ನು ನಾನು ಆಯ್ಕೆ ಮಾಡಿಕೊಂಡಿರೋದು ಸ್ನೇಹ ಅನ್ನೋದು ರಾಜಕಾರಣ ಅನ್ನೋದು ಎರಡು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ನನಗೆ ತಾಯಿ ಸಮಾನದಂತೆ ಹಂಗಾಗಿ ಸ್ನೇಹ ಪಾರ್ಟಿ ಬಂದಂತ ಎಲ್ಲರನ್ನು ಕೂಡ ಸರಿ ತಿಗಿಸ್ಕೊಂಡು ಅದನ್ನ ನಿರ್ವಹಿಸುವಂತ ಕೆಲಸ ನಾನು ಮಾಡ್ಕೊಂಡು ನಾನು ಸ್ನೇಹಿತರನ್ನ ಯಾವುದೇ ರೀತಿಯಲ್ಲಿ ಅಸಮಾಧಾನಗೊಳ್ಳಲಾರದಂತೆ ಅವರು ಕೂಡ ಮನವೊಲಿಸುವಂತ ಕೆಲಸ ಮಾಡ್ತೀನಿ ಜೊತೆಲಿ ನಾನು ರಾಜಕೀಯಕ್ಕೆ ಎಲ್ಲಾ ರೀತಿಯಲ್ಲಿ ಶಕ್ತಿ ಸ್ಫೂರ್ತಿ ಕೊಟ್ಟಿರುವಂತಹ ಪಾರ್ಟಿನೂ ಕೂಡ ಇವತ್ತು ನಾನು ಈ ಸ್ಥಾನವನ್ನು ಕೊಟ್ಟಿರುವಂತಹ ಪಾರ್ಟಿನೂ ಕೂಡ ಯಾವುದೇ ರೀತಿಯಲ್ಲಿ ಮುಜುಗರಕ್ಕೆ ಒಳಗಾದಂತೆ ಎಲ್ಲದನ್ನು ಸಮಾನವಾಗಿ ತಗೊಂಡೋಗುವಂತ ಕೆಲಸ ಮಾಡಿ ರೆಡ್ಡಿ ಹೊಸ ಪಕ್ಷ ಕಟ್ಟಿದ್ರೆ ಬಿಜೆಪಿಗೆ ಹೊಡೆತ ಹೊಸ ಪಕ್ಷ ಕಟ್ಟದೆ ಪಕ್ಷ ಬದಲಿಸಿದ್ರೂ ಕಷ್ಟ ಹೀಗಾಗಿ ಬಿಜೆಪಿಯಲ್ಲೇ ಉಳಿಸಿಕೊಳ್ಳೋ ಪ್ರಯತ್ನಗಳು ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ